ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಆನ್ಲೈನ್ ತರಗತಿಯ ಪ್ರಥಮ ಪಿ ಯು ಸಿಯ 3ನೇ ಅಧ್ಯಾಯ. ನಾನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಾವೇರಿಯ ಇತಿಹಾಸ ಉಪನ್ಯಾಸಕ. ಇಂದು ನಾವು ಈ ಒಂದು COVID-19 ಹಿನ್ನೆಲೆಯಲ್ಲಿ ಈ ಒಂದು ತರಗತಿಗಳಿಗೆ ಬಾರದೆ ಮನೆಯಲ್ಲೇ ಕುಳಿತುಕೊಂಡು ಪಾಠಗಳನ್ನು ಅಧ್ಯಯನ ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಈಗ ಈ ಪ್ರಥಮ ಪಿ ಯು ಸಿಯ 2 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಮೊದಲನೇದಾಗಿ ಇತಿಹಾಸ ಎಂದರೇನು, ಇತಿಹಾಸದ ಮಹತ್ವವನ್ನು ಅಧ್ಯಯನ ಮಾಡಿದ್ದೇವೆ. 2ನೇ ಅಧ್ಯಾಯದಲ್ಲಿ ಈ ಒಂದು ಮಾನವನ ಉಗಮ ಅಥವಾ ಭೂಮಿಯ ಉಗಮ, ನಾವು ಹೇಳಿದ ಹಾಗೆ ಇಲ್ಲಿ ಭೂಮಿ ಇತರೆ ಗ್ರಹಗಳಂತೆ ಒಂದು ಗ್ರಹವಾಗಿತ್ತು. ನಂತರ ಲಕ್ಷಾಂತರ ವರ್ಷಗಳ ಒಂದು ಕ್ರಿಯೆಯಿಂದಾಗಿ ಭೂಮಿ ಉಗಮವಾಯಿತು. ಭೂಮಿಯ ಉಗಮದ ನಂತರ ಅನೇಕ ಜೀವಿಗಳು ಉಗಮಿಸಿದವು. ಅಂದರೆ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಭೂಮಿ ಉಗಮವಾಯಿತು. 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಉಗಮವಾಯಿತು. ಈ ಭೂಮಿ ಉಗಮವಾಗಿ ಕೋಟ್ಯಾಂತರ ವರ್ಷಗಳ ಹಿಂದೆ ಆತ್ಮೀಯ ವಿದ್ಯಾರ್ಥಿಗಳೇ, ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮವಾಯಿತು. ತದನಂತರ ಸುಮಾರು 700 ಮಿಲಿಯನ್ ವರ್ಷಗಳ ನಂತರ ಭೂಮಿಯ ಮೇಲೆ ಈ ಅಮೀಬಾದಂತಹ ಚಿಕ್ಕ ಜೀವಿಗಳು ಏನಾದವು ಅಂದರೆ ಉಗಮಿಸಿದವು. ತದನಂತರ 5.6 ಮಿಲಿಯನ್ ವರ್ಷಗಳು, 5.6 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ, ಅಂದರೆ 5.6 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮಾನವ ಜನಿಸಿದ. ಅಂದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆ, ಭೂಮಿಯ ಮೇಲೆ ಮಾನವ ಯಾವಾಗ ಜನಿಸಿದ ಅಂತ ಕೇಳ್ತಾರೆ. ಅವಾಗ ಭೂಮಿಯ ಮೇಲೆ ಮಾನವ 5.6 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮಾನವ ಜನಿಸಿದ. ಇದಾದ ನಂತರ ಲಕ್ಷಾಂತರ ವರ್ಷಗಳ ನಂತರ ಮಾನವ ಒಂದೆಡೆ ನೆಲೆ ನಿಲ್ಲಕ್ಕೆ ಪ್ರಾರಂಭಿಸಿದ. ಯಾವಾಗ ಮಾನವ ಒಂದೆಡೆ ನೆಲೆ ನಿಲ್ಲಕ್ಕೆ ಪ್ರಾರಂಭಿಸಿದವೋ ಆಗ ಜನಸಮೂಹ ಅಲ್ಲಿ ಸೇರ್ಲಿಕ್ಕೆ ಪ್ರಾರಂಭಿಸ್ತು. ಯಾವಾಗ ಜನಸಮೂಹ ಒಂದೆಡೆ ಸೇರ್ಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ನಾಗರಿಕತೆಗಳು ಬೆಳೆದು ಬಂದವು. ಇಲ್ಲಿ ಪ್ರಮುಖವಾಗಿ ನಾವು ಓದ್ತಕ್ಕಂಥದ್ದು ಈ ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಪ್ರಾಚೀನ ಅಂದರೆ ಈ ಒಂದು ಪ್ರಪಂಚದಲ್ಲಿ ಈ ನಾಗರಿಕತೆಗಳು ಯಾವಾಗ ಪ್ರಾರಂಭವಾದವು ಅಂದರೆ ಇಲ್ಲಿ ಪ್ರಮುಖವಾಗಿ ಸಾವಿರದ ಸುಮಾರಿಗೆ ಹೊಸ ಶಿಲಾಯುಗದ ವೇಳೆಯಲ್ಲಿ, ಅಂದರೆ ನಾವು ಈ ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಅಂಥೇಳಿ 3 ಯುಗಗಳನ್ನು ನೋಡ್ತೀವಿ. ಆ 3 ಯುಗದಲ್ಲಿ ಕೊನೆಯ ಹಂತವಾಗಿರ್ತಕ್ಕಂತಹ ಹೊಸ ಶಿಲಾಯುಗದ ವೇಳೆಯಲ್ಲಿ, ಅಂದರೆ ಸುಮಾರು 10,000 ವೇಳೆಯಲ್ಲಿ ಮಾನವ ಹಲವು ಸಂಶೋಧನೆಗಳನ್ನು ಮಾಡಿದ. ಅಂದರೆ ಇದಕ್ಕೂ ಪೂರ್ವದಲ್ಲಿ ಮಾನವ ಅಲೆಮಾರಿಯಾಗಿದ್ದ, ಬೇಟೆಯನ್ನು ಆಡ್ತಾ ಇದ್ದ, ಹಸಿ ಮಾಂಸವನ್ನು ತಿಂತಾ ಇದ್ದ, ನಂತರ ಆತ ಪೊಟರೆಗಳಲ್ಲಿ ಗುಹೆಗಳಲ್ಲಿ ವಾಸಿಸ್ತಾ ಇದ್ದ. ಅಂತಹ ಮಾನವ ಹೊಸ ಶಿಲಾಯುಗದ ವೇಳೆಯಲ್ಲಿ ಆತ ಅನೇಕ ಸಂಶೋಧನೆ, ತನ್ನ ಬುದ್ಧಿಮಟ್ಟ ಹೆಚ್ಚಾದಂತೆ ತಾನು ಒಂದೆಡೆ ನೆಲೆ ನಿಂತು ವಾಸಲಿಕ್ಕೆ ಪ್ರಾರಂಭಿಸಿದ ನಂತರ ವಿರಾಮದ ಅವಧಿ ಸಿಕ್ತು. ಆ ಅವಧಿಯನ್ನು ಉಪಯೋಗಿಸಿ ಈತ ಅನೇಕ ಸಂಶೋಧನೆಗಳನ್ನು ಮಾಡಿದ. ಅಂದರೆ ಆತೇನು ಮಾಡಿದ ಅಂದರೆ ತನಗೆ ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡಿ ತಾನು ಆ ಪ್ರಾಣಿಗಳ ಮಾಂಸವನ್ನು ತಿನ್ನಲಿಕ್ಕೆ ಪ್ರಾರಂಭಿಸಿದ. ತದನಂತರ ಆತನ ಬುದ್ಧಿಮಟ್ಟ ಬೆಳೆದಂತೆ ಲಕ್ಷಾಂತರ ವರ್ಷಗಳ ನಂತರ ಆತೇನು ಮಾಡಿದ ಅಂದರೆ ಪಶುಗಳನ್ನು ಪಾಲನೆ ಮಾಡಲಿಕ್ಕೆ, ಅಂದರೆ ಹಸುಗಳನ್ನು ಕುರಿಗಳನ್ನು ಈ ರೀತಿಯಾಗಿ ತನಗೆ ಅವಶ್ಯಕವಿರತಕ್ಕಂಥ
ಪ್ರಾಣಿಗಳನ್ನ ಈತ ಪಾಲನೆ ಮಾಡಲಿಕ್ಕೆ ಅಥವಾ ಅವುಗಳನ್ನು ಸಾಕಲಿಕ್ಕೆ ಪ್ರಾರಂಭಿಸಿದ. ಜೊತೆಗೆ ಯಾವಾಗ ಪಶುಗಳನ್ನ ಪಾಲನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಆತ ಏನ್ ಮಾಡಿದಂದ್ರೆ ಆ ಪಶುಗಳನ್ನ ರಕ್ಷಣೆಯ ಜೊತೆಗೆ ತಾನು ಒಂದೆಡೆ ನೆಲೆ ನಿಲ್ಲಕ್ಕೆ ಪ್ರಾರಂಭಿಸಿದ. ಯಾವಾಗ ಮಾನವ ಪ್ರಾಣಿಗಳಿಗೆ ಹಾಗೂ ತನಗೆ ಬೇಕಾಗಿರ್ತಕ್ಕಂತಹ ಆಹಾರವನ್ನ ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಮಾನವ ಒಂದೆಡೆ ನೆಲೆ ನಿಲ್ಲಕ್ಕೆ ಪ್ರಾರಂಭಿಸಿದ. ಆವಾಗ ಯಾವಾಗ ಒಂದೆಡೆ ನೆಲೆ ನಿಲ್ಲಕ್ಕೆ ಪ್ರಾರಂಭಿಸಿದ್ನೋ ಆಗ ಆತೇನ್ ಮಾಡಿದಂದ್ರೆ ಕಾಡುಗಳನ್ನ ಕಡಿದು ಈತ ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯನ್ನ ಬೆಳೆಯಲಿಕ್ಕೆ ಪ್ರಾರಂಭಿಸಿದ. ಯಾವಾಗ ಈತ ಬೆಳೆಯನ್ನ ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಜನ ಒಂದು ಸಮೂಹ ಪ್ರಾರಂಭವಾಯಿತು. ಆ ಜನ ಸಮೂಹವೇ ಒಂದು ನಾಗರಿಕತೆ ಏನಾಯ್ತು ಬೆಳೆಯಲಿಕ್ಕೆ ಕಾರಣವಾಯಿತು. ಈ ರೀತಿಯಾಗಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಸಂಶೋಧನೆಗಳು ಯಾವುವು ಅಂದ್ರೆ ನಿಮ್ಗೆ ಎರಡು ಅಂಕದ ಪ್ರಶ್ನೆ ಒಂದು ಪರೀಕ್ಷೆ ದೃಷ್ಟಿಯಿಂದ ಕೇಳ್ತಾನೆ. ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದಂಥ ಎರಡು ಸಂಶೋಧನೆಗಳನ್ನ ತಿಳಿಸಿ ಅಂತೇಳಿ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲಿ ಪ್ರಮುಖವಾಗಿ ಎರಡು ಸಂಶೋಧನೆಗಳು ಅಂದ್ರೆ ಮೊದಲನೇದಾಗಿ ಮಾನವ ಪ್ರಾಣಿಗಳನ್ನ ಸಾಕಲಿಕ್ಕೆ ಪ್ರಾರಂಭಿಸಿದ. ಆ ಪ್ರಾಣಿಗಳನ್ನ ಏತಕ್ಕಾಗಿ ಒಂದು ಸಾಕಲಿಕ್ಕೆ ಪ್ರಾರಂಭಿಸಿದಪ್ಪ ಅಂದ್ರೆ ತನಗೆ ಬೇಕಾಗಿರ್ತಕ್ಕಂತ ಹಾಲು ಮೊಸರು ಹೈನು ಇವುಗಳ ಜೊತೆಗೆ ತನಗೆ ಆಹಾರವಾಗಿ ಏನು ಮಾಂಸ ಬೇಕಾಗಿತ್ತಲ್ಲ ಆ ಮಾಂಸಕ್ಕಾಗಿ ಹಾಗೂ ತಾಯಿನ ಕೃಷಿ ಮಾಡ್ತಾ ಇದ್ನಲ್ಲ ಕೃಷಿಯ ಅನುಕೂಲತೆಗಾಗಿ ಈ ಪ್ರಾಣಿ ಸಾಕಾಣಿಕೆಯನ್ನ ಪ್ರಾರಂಭಿಸಿದ. ಈ ಪ್ರಾಣಿ ಸಾಕಾಣಿಕೆಯೇ ಮುಂದೆ ನಾಗರಿಕತೆಯ ಸಂಶೋಧನೆಗಳಿಗೆ ಅಥವಾ ಬೆಳವಣಿಗೆಗೆ ಕಾರಣವಾಯಿತು. ನಂತರ ಈತ ಕಲ್ಲುಗಳಿಂದ ಕಟ್ಟಿಗೆಗಳಿಂದ ಎಲುಬುಗಳಿಂದ ಈತ ಏನ್ ಮಾಡಿದಂದ್ರೆ ತನ್ನ ರಕ್ಷಣೆಗಾಗಿ ಹಾಗೂ ಕೃಷಿಗೆ ಬೇಕಾಗಿರ್ತಕ್ಕಂತಹ ಹೊಸ ಉಪಕರಣಗಳನ್ನ ಶಸ್ತ್ರಾಸ್ತ್ರಗಳನ್ನ ಈತ ಏನ್ ಮಾಡಿದಂದ್ರೆ ತಾನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭಿಸಿದ. ತದನಂತರ ತನ್ನ ದಿನನಿತ್ಯದ ಅವಶ್ಯಕತೆಗಾಗಿ ಏನು ಮಣ್ಣಿನ ಪಾತ್ರೆಗಳನ್ನು ಈತ ತಯಾರಿಸಲಿಕ್ಕೆ ಪ್ರಾರಂಭಿಸಿದ. ನಂತರ ಮಣ್ಣಿನ ಪಾತ್ರೆಗಳ ಜೊತೆಗೆ ಲೋಹದ ಪಾತ್ರೆಗಳು ಅಂದ್ರೆ ಅಲ್ಲಿ ತಾಮ್ರ ಕಂಚಿನ ಮುಂತಾದಂತಹ ಲೋಹಗಳನ್ನು ಉಪಯೋಗಿಸಿ ತನ್ನ ದಿನನಿತ್ಯದ ಒಂದು ಅವಶ್ಯಕತೆಗಳಿಗೆ ಈತ ಪಾತ್ರೆಗಳನ್ನು ರಚನೆ ಮಾಡಿಕೊಂಡ. ಜೊತೆಗೆ ಈ ಒಂದು ನಾಗರಿಕತೆಗಳು ಸಾಮಾನ್ಯವಾಗಿ ನದಿಯ ದಡದಲ್ಲಿ ಬೆಳೆದು ಬಂದಿದ್ದರಿಂದ ಈತ ಮೀನುಗಳನ್ನು ಹಿಡಿಯುವುದಕ್ಕೋಸ್ಕರ ಮೀನಿನ ಬಲೆಗಳನ್ನು ತಯಾರಿಸಿದ. ನಂತರ ಮಾನವ ಬೆಂಕಿಯ ಉಪಯೋಗವನ್ನು ಕಂಡುಹಿಡಿದ. ಯಾವಾಗ ಬೆಂಕಿಯ ಉಪಯೋಗವನ್ನು ಕಂಡುಹಿಡಿದನೋ ಆಗ ಮಾನವ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಬೇಯಿಸಿ ಸಂಸ್ಕರಿಸಿ ತಿನ್ನಲಿಕ್ಕೆ ಪ್ರಾರಂಭಿಸಿದ. ಜೊತೆಗೆ ತನ್ನ ಮಾನ ಮರ್ಯಾದೆ ಹಾಗೂ ಚಳಿಯಿಂದ ರಕ್ಷಣೆ ಪಡೆದುಕೊಳ್ಳುವುದಕ್ಕೋಸ್ಕರ ಈತ ಬಟ್ಟೆಯನ್ನು ನೇಯ್ತಕ್ಕಂಥದ್ದನ್ನು ಪ್ರಾರಂಭಿಸಿದ. ನಂತರ ಗುಹೆಯಲ್ಲಿ ವಾಸಿಸ್ತಕ್ಕಂಥ ಮಾನವ ತನ್ನ ಬುದ್ಧಿಮಟ್ಟ ಹೆಚ್ಚಾದಂತೆ ಈ ಒಂದು ಅರಣ್ಯದಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ತನಗೆ ಬೇಕಾಗಿರ್ತಕ್ಕಂಥ ಗುಡಿಸಲುಗಳನ್ನು ಮನೆಗಳನ್ನು ಕಟ್ಕೊಳ್ಳಲಿಕ್ಕೆ ಪ್ರಾರಂಭಿಸಿದ. ನಂತರ ಮಾನವ ತಾನು ಸಾಕಿದಂಥ ಪ್ರಾಣಿಗಳಿಂದ ಈತ ಕೃಷಿಯ ಜೊತೆಗೆ ವಸ್ತುಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡುವುದಕ್ಕೋಸ್ಕರ ಪ್ರಾಣಿಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದ. ನಂತರ ಈತ ಚಕ್ಕಡಿಗಳನ್ನು ಸಂಶೋಧನೆ ಮಾಡಿದ. ಅಂದರೆ ಚಕ್ಕಡಿಗಳು ಅಂದರೆ ಈಗಿನ ಮಕ್ಕಳಿಗೆ ಅವು ಗುರುತಾಗುವುದಿಲ್ಲ, ಯಾಕಂದರೆ ಹಿಂದಿನ ಪೂರ್ವಜರನ್ನ ಕೇಳೆ ಚಕ್ಕಡಿಯ ಬಗ್ಗೆ ತಿಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ. ಚಕ್ಕಡಿ ಅಂದರೆ ನಿಮಗೆ ಹಳ್ಳಿ ಮಕ್ಕಳಿಗೆಲ್ಲರಿಗೆ ಗುರ್ತದೆ, ಎರಡು ಎತ್ತುಗಳನ್ನು ಕಟ್ಟಿ ಎರಡು ಗಾಲಿಗಳಿರ್ತವೆ, ಚಕ್ಕಡಿಗಳು ನೋಡಲಿಕ್ಕೆ ಆ ಒಂದು ಸಂಭ್ರಮ ಆಗ್ತದೆ ಎಂದು ಹಳ್ಳಿಯ ಪ್ರದೇಶದಲ್ಲಿ ಚಕ್ಕಡಿಗಳ ಬಳಕೆ ಪ್ರಾರಂಭವಾಯಿತು. ಜೊತೆಗೆ ಅನೇಕ ಜನರು ತಮ್ಮ ವಿವಿಧ ಕಸಬುಗಳನ್ನು ಮಾಡ್ತಕ್ಕಂಥ ಒಂದು ಜನಾಂಗ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಮೂಹ ಬೆಳೆಯಲಿಕ್ಕೆ ಕಾರಣವಾಯಿತು. ನಂತರ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂದರೆ ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು. ಅಂದರೆ ತಿರುಗುವ ಚಕ್ರಗಳು ನೀವು ನೋಡಬಹುದು, ಪ್ರತಿಯೊಂದು ಮಾನವನ ಉಪಕರಣಗಳಲ್ಲಿ ಚಕ್ರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ.
ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಾನವ ಕಂಡುಹಿಡಿದಂತ ತಿರುಗುವ ಚಕ್ರಗಳು ಮುಂದೆ ಇಡೀ ನಾಗರಿಕತೆಯನ್ನೇ ಏನ್ ಮಾಡಿದ್ವು ಅಂದ್ರೆ ಬದಲಾವಣೆಯನ್ನ ಮಾಡಿದ್ವು. ಇಲ್ಲಿ ಚಕ್ರಗಳಿಂದ ಬಡಿಗ ವೃತ್ತಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ, ಕುಂಬಾರ ಗಡಿಗೆಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ, ಕಮ್ಮಾರ ತನಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನ ಉಪಕರಣಗಳನ್ನ ತಯಾರಿಸಲಿಕ್ಕೆ ಪ್ರಾರಂಭಿಸಿದ, ನಂತರ ಹಗ್ಗ ಬಟ್ಟೆ ನೇಯ್ತಕ್ಕಂಥದ್ದು. ಈ ರೀತಿಯಾಗಿ ಚಕ್ರಗಳು ಏನಾದವು ಅಂದ್ರೆ ಈ ನಾಗರಿಕತೆ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವು. ನಂತರ ಈ ಚಕ್ರಗಳ ಮುಂದೆ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಅಂದ್ರೆ ಒಂದು ವಸ್ತುಗಳನ್ನ ಮತ್ತೊಂದು ಪ್ರದೇಶಕ್ಕೆ ಈ ಚಕಡಿಗಳ ಮೂಲಕ ಏನ್ ಮಾಡ್ತಕ್ಕಂಥದ್ದು ಸಾಗಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಇದರಿಂದ ನಾಗರಿಕತೆಯ ಬೆಳವಣಿಗೆಯನ್ನ ವೇಗವನ್ನ ಹೆಚ್ಚಿಸುವಲ್ಲಿ ಈ ಚಕ್ರಗಳು ಏನ್ ಮಾಡಿದ್ವು ಅಂದ್ರೆ ಪ್ರಮುಖ ಪಾತ್ರವನ್ನ ವಹಿಸಿದ್ವು. ತದನಂತರ ಸಾಸಪು 6000 ವೇಳೆಗೆ ಮನುಷ್ಯ ಮಾಡಿದಂತ ಅತ್ಯಂತ ಮಹತ್ವದ ಸಂಶೋಧನೆ ಅಂದ್ರೆ ಉಳುಮೆ, ಅಂದ್ರೆ ಕೃಷಿ ಮಾಡ್ತಕ್ಕಂಥದ್ದು. ಅಂದ್ರೆ ಇರ್ತಕ್ಕಂತಹ ಪ್ರದೇಶದಲ್ಲಿರ್ತಕ್ಕಂತಹ ಕಾಡುಗಳನ್ನ ಕಡಿದು ಭೂಮಿಯನ್ನ ಹದಗೊಳಿಸಿ ಭೂಮಿಯಲ್ಲಿ ಬೆಳೀತಕ್ಕಂಥದ್ದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಕೃಷಿ ಅಂತ ಕರಿತೇವೆ. ಈ ರೀತಿಯಾಗಿ ಮಾನವ ಯಾವಾಗ ಒಂದೆಡೆ ನೆಲೆ ನಿಂತು ಭೂಮಿಯನ್ನ ಹದಗೊಳಿಸಿ ಬೆಳೆಯನ್ನ ಬೆಳೆಯಲಿಕ್ಕೆ ಪ್ರಾರಂಭಿಸಿತೋ, ಮಾನವನನ್ನ ಮಣ್ಣಿನ ಮಗನನ್ನಾಗಿ ಮಾಡಿತೋ, ಆಗ ಇಡೀ ಒಂದು ನಾಗರಿಕತೆಯೇ ಹೆಚ್ಚು ಬೆಳವಣಿಗೆಯನ್ನ ಹೊಂದಲಿಕ್ಕೆ ಕಾರಣವಾಯಿತು. ಇದರಿಂದಾಗಿ ತಾನು ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಹಾಗೂ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಬೆಳೆದು ಅದನ್ನ ಸಂಗ್ರಹಿಸಲಿಕ್ಕೆ ಪ್ರಾರಂಭಿಸಿದ. ನಂತರ ಬರ್ತಕ್ಕಂಥದ್ದು ನಾಗರಿಕತೆ ಎಂಬತಕ್ಕಂಥದ್ದು. ಇಲ್ಲಿಯವರೆಗೂ ನಾವೇನ್ ಮಾಡಿದ್ವಿ, ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದಂತಹ ಪ್ರಮುಖ ಅಂಶಗಳನ್ನ ನೋಡಿದ್ವಿ. ನಂತರ ಬರ್ತಕ್ಕಂಥದ್ದು ನಾಗರಿಕತೆ ಅಂದ್ರೇನು, ನಾಗರಿಕತೆಯ ಪದದ ಅರ್ಥ ಏನು. ನಾವು ಸಾಮಾನ್ಯವಾಗಿ ಹೇಳ್ತೇವೆ ನಾಗರಿಕತೆ ಮತ್ತು ಸಂಸ್ಕೃತಿ ಎರಡೂ ಒಂದೇ ಅಂತೇಳಿ ನಾವು ಒಂದೊಂದ್ಸರಿ ಬಳಸ್ತಾ ಇರ್ತೇವೆ. ಯಾರೋ ಒಬ್ಬ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ, ಏನು ಒಂದಿಷ್ಟು ಸಂಸ್ಕೃತಿನ ಇಲ್ಲ ಇವನಿಗೆ, ಏನು ಅನಾಗರಿಕತೆಯಿಂದ ವರ್ತಿಸ್ತಾ ಇದ್ದಾನೆ ಅಂತೇಳಿ ಅಂತೇವೆ. ಆದ್ರೆ ಇಲ್ಲಿ ನಾಗರಿಕತೆನೇ ಬೇರೆ, ಸಂಸ್ಕೃತಿನೇ ಬೇರೆ. ನಾಗರಿಕತೆ ಎಂಬತಕ್ಕಂಥದ್ದು ಸಂಸ್ಕೃತಿಗೆ ಸಮಾನವಾಗಿ ಬಳಸಿದರೂ ಸಹ ಅದು ವಿಶೇಷ ಅರ್ಥವನ್ನ ಹೊಂದಿದೆ. ನಾಗರಿಕತೆ ಎಂಬತಕ್ಕಂಥದ್ದು ವಿಶಾಲ ಅರ್ಥವನ್ನ ಹೊಂದಿದೆ. ಇದು ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದಂತಹ ಒಂದು ಮಾನವ ಸಮಾಜವಾಗಿದೆ. ನಾಗರಿಕತೆ ಅಂದ್ರೆ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವನ ಸಮಾಜವೇ ನಾಗರಿಕತೆ. ಈ ನಾಗರಿಕತೆ ಎಂಬತಕ್ಕಂತಹ ಪದ ಇಂಗ್ಲಿಶಿನ ಸಿವಿಲೈಜೇಷನ್ ಎಂಬತಕ್ಕಂತಹ ಪದದಿಂದ ಬಂದಿದೆ. ನಾಗರಿಕತೆ ಎಂಬತಕ್ಕಂಥದ್ದು ಇಂಗ್ಲಿಶಿನ ಸಿವಿಲೈಜೇಷನ್ ಎಂಬತಕ್ಕಂತಹ ಪದದಿಂದ ಬಂದಿದೆ. ಈ ಸಿವಿಲೈಜೇಷನ್ ಎಂಬತಕ್ಕಂಥ ಪದ ಲ್ಯಾಟಿನ್ನ ಸಿವಿಲಿಸ್ ಎಂಬತಕ್ಕಂಥ ಪದದಿಂದ ಬಂದಿದೆ. ಲ್ಯಾಟಿನ್ನ ಸಿವಿಲಿಸ್ ಎಂಬತಕ್ಕಂಥ ಪದದಿಂದ ಇಂಗ್ಲಿಶಿನ ಸಿವಿಲೈಜೇಷನ್ ಎಂಬತಕ್ಕಂಥ ಪದ ಬಂದಿದೆ. ಈ ಸಿವಿಲಿಸ್ ಎಂದರೆ ನಗರ ಅಥವಾ ನಗರ ರಾಜ್ಯ ಎಂದರ್ಥ. ನಾವು ಗ್ರೀಕ್ ನಲ್ಲಿ ಅಥೆನ್ಸ್ ಸ್ಪಾಟ ಎಂಬತಕ್ಕಂಥ ಎರಡು ನಗರಗಳನ್ನ ಏನ್ ಮಾಡ್ತೇವೆ ನೋಡ್ತೇವೆ, ಅದೇ ರೀತಿಯಾಗಿ ಈ ಒಂದು ನಾಗರಿಕತೆ ಅಂದ್ರೆ ನಗರ ರಾಜ್ಯ ಅಂತೇಳಿ ಅರ್ಥ ಆಗ್ತದೆ. ಅಂದ್ರೆ ಇಲ್ಲಿ ನಾಗರಿಕತೆ ಎಂಬತಕ್ಕಂಥದ್ದು ಹೆಚ್ಚು ಪಕ್ವವಾದಂತ ಮತ್ತು ಸಂಸ್ಕರಿಸ್ತಕ್ಕಂಥ ಜೀವನ ಅಂತಕ್ಕಂಥ ಅರ್ಥವನ್ನ ನಾಗರಿಕತೆ ಏನ್ ಮಾಡ್ತದೆ ಕೊಡ್ತದೆ. ನಂತರ ಬರ್ತಕ್ಕಂಥದ್ದು ನಾವು ಕೇವಲ ನಾಗರಿಕತೆ ಅಂದ್ರೆ ಹೆಚ್ಚು ಸಂಸ್ಕರಿಸಿದಂತಹ ಪಕ್ವವಾಗಿರ್ತಕ್ಕಂತಹ ಜೀವನ ಅಂತೇಳಿ ತಿಳ್ಕೊಂಡ್ರೂ ಸಹ ಇಲ್ಲಿ ನಾವು ಜನ ಸಮೂಹ ಒಂದನ್ನ ಅನಾಗರಿಕರೆಂದು ನಿರ್ಣಯಿಸಿದ್ದರೂ ಸಹ ಅವರು ತಮ್ಮದೇ ಆಗಿರ್ತಕ್ಕಂಥ ನಾಗರಿಕತೆಯನ್ನ ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ನಾಗರಿಕತೆ ಅಂದ್ರೆ ನಾವೇನನ್ನ ಹೊಂದಿದ್ದೇವೆ ಎಂಬತಕ್ಕಂಥದ್ದು, ನಾವು ಏನನ್ನ ಹೊಂದಿದ್ದೇವೆ ಅಂದ್ರೆ ನಾವು ಮನೆ ಇರ್ಬೋದು, ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಅಥವಾ ವಿಶಾಲವಾಗಿರ್ತಕ್ಕಂಥ ಬಿಲ್ಡಿಂಗ್ಗಳಿರ್ಬೋದು, ಇವುಗಳನ್ನು ನಾವೆಂತ ಕರಿತೇವೆ ನಾಗರಿಕತೆ ಅಂತ ಕರಿತೇವೆ. ನಂತರ ಈ ಸಂಸ್ಕೃತಿ ಅಂತಕ್ಕಂಥದ್ದು ನಾವೇನಾಗಿದ್ದೇವೆ,
ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರ ತತ್ವ ಸಂಪ್ರದಾಯ ಪೂಜೆ ಪುನಸ್ಕಾರ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಇವೆಲ್ಲವೂ ಸಂಸ್ಕೃತಿಯನ್ನ ಒಳಗೊಂಡಿದೆ. ಅಂದ್ರೆ ಇಲ್ಲಿ ನಾಗರಿಕತೆ ಎಂಬತಕ್ಕಂಥದ್ದು ಭೌತಿಕ ಸಾಧನೆಗಳಿಗೆ ಸಂಬಂಧಿಸಿದ್ದು. ನಾಗರಿಕತೆ ಎಂಬತಕ್ಕಂಥದ್ದು ಭೌತಿಕ, ಭೌತಿಕ ಅಂದ್ರೆ ನಮಗೆ ಕಣ್ಣಿಗೆ ಕಾಣತಕ್ಕಂಥದ್ದು, ನಾವು ಅವುಗಳನ್ನ ಪಡಿತಕ್ಕಂಥದ್ದು, ಅವುಗಳನ್ನ ನಾವೆಂತ ಕರಿತೇವೆ ಅಂದ್ರೆ ನಾಗರಿಕತೆ ಅಂತ ಕರಿತೇವೆ. ಆದರೆ ಸಂಸ್ಕೃತಿ ಎಂಬತಕ್ಕಂಥದ್ದು ನಮ್ಮೊಳಗೆ ಇರ್ತಕ್ಕಂತಹ ಒಂದು ವೈಚಾರಿಕತೆ, ಆಧ್ಯಾತ್ಮಿಕತೆ, ನಂತರ ತತ್ವಜ್ಞಾನ ಕ್ಷೇತ್ರದ ಸಾಧನೆಗಳು, ಇವುಗಳನ್ನ ಈ ಒಂದು ಸಂಸ್ಕೃತಿ ಒಳಗೊಂಡಿರ್ತದೆ. ಇದಕ್ಕೂ ಹೆಚ್ಚಿನ ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನ ನಾವು ತಿಳ್ಕೊಂಡಂತಹ ಸಂದರ್ಭದಲ್ಲಿ ನಾವು ನಾಗರಿಕತೆ ಮತ್ತು ಸಂಸ್ಕೃತಿ ಇರ್ತಕ್ಕಂತಹ ಅರ್ಥವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ನಿಮ್ಗೆ 4-5 ಅಂಕದ ಪ್ರಶ್ನೆಯನ್ನ ಕೇಳ್ತಾನೆ, ನಾಗರಿಕತೆ ಮತ್ತು ಸಂಸ್ಕೃತಿಗೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಕುರಿತು ತಿಳಿಸಿ ಅಂತೇಳಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಒಂದು ಸರಿಯಾಗಿ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ವ್ಯತ್ಯಾಸವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪ್ರಮುಖವಾಗಿ ಸಂಸ್ಕೃತಿ ನಾಗರಿಕತೆ ಬಹಳಷ್ಟು ಭಾಗ ಮಾನವನಲ್ಲಿ ಅಂತರ್ಗತವಾಗಿರ್ತಕ್ಕಂಥದ್ದು. ಅಂದ್ರೆ ಸಂಸ್ಕೃತಿ ಎಂಬತಕ್ಕಂಥದ್ದು ಬಹುತೇಕ ಮಾನವನಲ್ಲಿ ಅಂತರ್ಗತವಾಗಿರ್ತಕ್ಕಂಥದ್ದು, ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥದ್ದು, ಅದು ಹೊರಗಡೆ ಕಾಣೋದಿಲ್ಲ, ಯಾವುದೋ ಸಂಸ್ಕೃತಿ ಎಂಬತಕ್ಕಂಥದ್ದು. ಆದ್ರೆ ನಾಗರಿಕತೆ ಎಂಬತಕ್ಕಂಥದ್ದು ಹೊರಗೆ ಕಾಣಿಸ್ತದೆ, ತೋರ್ತದೆ, ಅಂದ್ರೆ ಅವುಗಳನ್ನ ನೋಡಬಹುದು. ಅಂದ್ರೆ ಇಲ್ಲಿ ಸಂಸ್ಕೃತಿ ಎಂಬತಕ್ಕಂಥದ್ದು ಮಾನವನ ಒಳಗಡೆ ಇರ್ತದೆ, ಅಂದ್ರೆ ಭಕ್ತಿ ಇರ್ಬೋದು, ಗೌರವ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ ಇರ್ಬೋದು, ಇದೆಲ್ಲವೂ ಏನಾಗ್ತದೆ ಅಂದ್ರೆ ಸಂಸ್ಕೃತಿಯಲ್ಲಿ ಬರ್ತದೆ, ಅದು ನಮ್ಮ ಒಳಗಡೆನೆ ಇರ್ತದೆ. ನಾವು ಮುಖ ನೋಡಿದ ತಕ್ಷಣ ಈ ವ್ಯಕ್ತಿ ಇಂಥವನು ಅಂತ ಹೇಳಕ್ ಆಗೋದಿಲ್ಲ, ಅವನಲ್ಲಿ ಯಾವ ರೀತಿಯ ಭಕ್ತಿ ಇದೆ ಅಂತ ಹೇಳಕ್ ಆಗಲ್ಲ, ಅವನು ಯಾವ ಸಂಸ್ಕೃತಿಯನ್ನು ಹೊಂದಿದಾನೆ ಅಂತಕ್ಕಂಥದ್ದನ್ನ ಹೇಳಕ್ ಆಗಲ್ಲ. ಆದ್ರೆ ನಾವು ನಾಗರಿಕತೆ ಹೇಳ್ಬೋದು, ಯಾಕಂದ್ರೆ ಹೊರಗಡೆ ಕಾಣಿಸ್ತದೆ, ಅವನು ಹಾಕಿರ್ತಕ್ಕಂಥ ಬಟ್ಟೆ ಇರ್ಬೋದು, ಅವನು ಧರಿಸಿರ್ತಕ್ಕಂಥ ಒಂದು ಶೂಟ್ ಇರ್ಬೋದು, ಅಥವಾ ಅವನು ಹೊಂದಿರ್ತಕ್ಕಂಥ ಕಾರ್ ಇರ್ಬೋದು, ಅಥವಾ ಇನ್ನಿತರೆ ವಸ್ತುಗಳಿರ್ಬೋದು, ಅವುಗಳೆಲ್ಲವೂ ಬಾಹ್ಯ ಸ್ವರೂಪವಾಗಿರ್ತಕ್ಕಂಥವು, ಕಣ್ಣಿಗೆ ಕಾಣತಕ್ಕಂಥವು. ನಂತರ ಸಂಸ್ಕೃತಿ ಎಂಬತಕ್ಕಂಥದ್ದು ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಹಾರ, ಉಡುಗೆ ತೊಡುಗೆ, ಆಚಾರ ವಿಚಾರ, ನಂಬಿಕೆ, ಪದ್ಧತಿಗಳನ್ನು ಒಳಗೊಂಡಿರ್ತದೆ. ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಸಂಸ್ಕೃತಿ. ಅಂದ್ರೆ ಅವ ಯಾವ ರೀತಿಯಾಗಿ ತನ್ನಲ್ಲಿ ಒಂದು ಕಲೆಯನ್ನ ಹೊಂದಿದ್ದಾನೆ, ಅವನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಇದೆ, ನಂತರ ಆತ ಯಾವ ಧರ್ಮಕ್ಕೆ ಸೇರಿದಾನೆ, ನಂತರ ಆತನಲ್ಲಿರ್ತಕ್ಕಂಥ ಜ್ಞಾನ ಎಂತಹದ್ದು, ಆತ ಊಟ ಮಾಡ್ತಕ್ಕಂಥ ಊಟ ಯಾವ ಥರದ್ದು, ನಂತರ ಇನ್ನಿತರೆ ಅವನ ಆಚಾರ ವಿಚಾರ ಧಾರ್ಮಿಕ ವಿಧಿ ವಿಧಾನ, ಇವೆಲ್ಲವೂ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಮಾನವನಲ್ಲಿ ಅಂತರ್ಗತವಾಗಿರ್ತಕ್ಕಂಥವು. ಆದರೆ ನಾಗರಿಕತೆ ಎಂಬತಕ್ಕಂಥದ್ದು ನಮಗೆ ಕಾಣಿಸ್ತದೆ ಕಣ್ಣಿಗೆ. ಈಗ ಉದಾಹರಣೆಗೆ ಹಳ್ಳಿಗಳು, ಪಟ್ಟಣಗಳು, ನಗರಗಳು, ಕಟ್ಟಡಗಳು, ರಸ್ತೆಗಳು, ಸೇತುವೆಗಳು, ಇವೆಲ್ಲವುಗಳು ಏನಾಗ್ತವೆ ಅಂದರೆ ನಮಗೆ ಬಾಹ್ಯವಾಗಿ ಕಾಣಿಸ್ತವೆ, ಇವುಗಳನ್ನು ನಾವು ನಾಗರಿಕತೆ ಅಂತ ಕರಿತೇವೆ. ಇದನ್ನ ನಾವು ಯಾವುದನ್ನ ಸಂಸ್ಕೃತಿಯನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತಿಯನ್ನ ಯಾವುದೇ ರೀತಿಯಲ್ಲಿ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಸಂಸ್ಕೃತಿಯನ್ನ ಯಾವುದೇ ಮಾಪನದಿಂದ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾಗರಿಕತೆಯನ್ನ ನಾವೇನ್ ಮಾಡ್ಬೋದು ಅಂದ್ರೆ ಅಳತೆಯನ್ನ ಮಾಡಬಹುದು, ಯಾಕಂದ್ರೆ ಆ ನಗರ ಹೊಂದಿರ್ತಕ್ಕಂಥ ಅಭಿವೃದ್ಧಿ ಆಧಾರದ ಮೇಲೆ ನಾವು ಅಳತೆ ಮಾಡಬಹುದು. ನಂತರ ಈ ಒಂದು ಸಂಸ್ಕೃತಿ ಎಂಬತಕ್ಕಂಥದ್ದು ನಮ್ಮ ನಂಬಿಕೆ ನಡತೆ ವಿಚಾರ ಶೈಲಿಗೆ ಸಂಬಂಧಪಟ್ಟಿದೆ. ಇದು ಯಾವಾಗಲೂ ಏನಾಗ್ತದೆ ಅಂದ್ರೆ ಬೆಳೆಯುತ್ತಿರುತ್ತದೆ. ಯಾವುದು ನಾಗರಿಕತೆ ಜನ ಬೌದ್ಧಿಕವಾಗಿ ಬೆಳೆದಂತೆ ಹಾಗೂ ಆರ್ಥಿಕವಾಗಿ ಉತ್ತಮ ಸ್ಥಿತಿಗೆ ಬಂದಂತೆ ನಗರಗಳು, ಪಟ್ಟಣಗಳು, ಸೇತುವೆಗಳು, ತಂತ್ರಜ್ಞಾನ ಇರ್ಬೋದು. ಈಗ ಉದಾಹರಣೆಗೆ ನಾವು 50 ವರ್ಷದ ಹಿಂದೆ ಹೋದ್ರೆ ಮಾನವ ಹೆಚ್ಚಿನ ಸಂಖ್ಯೆಯಲ್ಲಿ ಚಕ್ಕಡಿಗಳಲ್ಲಿ ಓಡಾಡ್ತಾ ಇದ್ದ. ತದನಂತರ ಈಗ ಮಾನವ ಕಾರುಗಳಲ್ಲಿ, ಸೈಕಲ್ ಮೋಟರ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಹೆಚ್ಚು ಓಡಾಡ್ತಾ ಇದ್ದಾನೆ. ಆಗ ಮಾನವ ನಾಗರಿಕತೆ ಹೆಚ್ಚು ಬೆಳೆದಿದೆ ಅಂತೇಳಿ ನಾವೇನ್ ಮಾಡ್ಬೋದು, ಅದನ್ನ ಅಳೆಯಬಹುದು. ಆದ್ರೆ ಇದನ್ನ ಅಳೆಯಲಿಕ್ಕೆ, ಸಂಸ್ಕೃತಿಯನ್ನು ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸಂಸ್ಕೃತಿ ಮೊದಲು ಬರ್ತದೆ, ಈ ನಾಗರಿಕತೆ ಎಂಬತಕ್ಕಂಥದ್ದು ನಂತರ ಬರ್ತದೆ. ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು, ಅಂದ್ರೆ ನಗರ ಇಲ್ಲದೆ
ಒಂದು ಸಂಸ್ಕೃತಿ ಇರ್ಬೋದು, ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರ್ದು. ಇದು ನಾಗರಿಕತೆ ಮತ್ತು ಸಂಸ್ಕೃತಿಗೆ ಇರ್ತಕ್ಕಂಥ ವ್ಯತ್ಯಾಸ. ನಂತರ ಬರ್ತಕ್ಕಂಥದ್ದು ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು. ಪ್ರಪಂಚದ ಯಾವುದೇ ನಾಗರಿಕತೆಗಳನ್ನು ನೋಡಿ, ಎಲ್ಲ ನಾಗರಿಕತೆಗಳು ನದಿಯ ಬಯಲುಗಳಲ್ಲಿಯೇ ಬೆಳೆದು ಬಂದವು. ಆದ್ದರಿಂದ ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರಿತೇವೆ. ಈಗ ಉದಾಹರಣೆಗೆ, ಒಂದು ಮಗು ಬೆಳೆದು ಹುಟ್ಟಿ 5 ದಿನ ಆದ ತಕ್ಷಣ ಆ ಮಗುವನ್ನು ಏನು ಮಾಡ್ತಾರೆ ಅಂದರೆ ತೊಟ್ಟಿಲಲ್ಲಿ ಹಾಕಿ ಆ ಮಗುವಿನನ್ನು ನಾಮಕರಣ ಮಾಡ್ತಾರೆ, ತೊಟ್ಟಿಲು ಶಾಸ್ತ್ರವನ್ನು ಮಾಡ್ತಾರೆ. ಯಾಕೆಂದರೆ ಆ ಮಗು ಮುಂದಿನ ಜೀವನವನ್ನು ಆ ತೊಟ್ಟಿಲಲ್ಲಿ ಬೆಳೀತದೆ ಅಂತೇಳಿ, ಉಜ್ವಲವಾಗಿ ಬೆಳೀತದೆ ಅಂತೇಳಿ. ಅದೇ ರೀತಿಯಾಗಿ ಎಲ್ಲ ನಾಗರಿಕತೆಗಳು ನದಿಯ ದಡದಲ್ಲಿಯೇ ಬೆಳೆದು ಬಂದವು. ಆದ್ದರಿಂದ ನದಿ ಬಯಲುಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೇವೆ. ಈ ನದಿಗಳಲ್ಲಿಯೇ, ನದಿಗಳ ದಡದಲ್ಲಿಯೇ ಅಥವಾ ನದಿ ಬಯಲಿನಲ್ಲಿಯೇ ನಾಗರಿಕತೆಗಳು ಯಾಕೆ ಬೆಳೆದು ಬಂದವು, ಬೇರೆ ಮರುಭೂಮಿಯಲ್ಲಿ ಯಾಕೆ ಬೆಳಲಿಲ್ಲ, ಬೆಟ್ಟ ಗುಡ್ಡಗಳಲ್ಲಿ ಯಾಕೆ ನಾಗರಿಕತೆಗಳು ಬೆಳೀಲಿಲ್ಲ, ಅಥವಾ ಸಮುದ್ರ ದಡದಲ್ಲಿ ಯಾಕೆ ನಾಗರಿಕತೆಗಳು ಬೆಳೀಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ, ಈ ನಾಗರಿಕತೆಗಳು ನದಿಯ ದಡದಲ್ಲೇ ಬೆಳೀಲಿಕ್ಕೆ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ, ನದಿ ಬಯಲುಗಳು ವರ್ಷವಿಡೀ ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಮೆಕ್ಕಲು ಮಣ್ಣುಗಳನ್ನು ತಂದು ಬಿಡ್ತವೆ. ನಂತರ ವಿಶಾಲವಾದಂಥ ಸಮತಟ್ಟಾದಂಥ ಬಯಲು ಪ್ರದೇಶಗಳನ್ನು ನಿರ್ಮಿಸ್ತವೆ. ಆಗ ಜೊತೆಗೆ ಈ ನದಿಗಳು ಕೃಷಿಯನ್ನ ಮಾಡಲಿಕ್ಕೆ ವರ್ಷವಿಡೀ ನೀರನ್ನ ಹಾಗೂ ಉತ್ತಮ ವಾಯುಗುಣವನ್ನ ಒದಗಿಸ್ತವೆ. ನಂತರ ಮಾನವ 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವ ವಿಕಾಸವಾಯಿತಾದರೂ ಸಹ ಅವನು ನಾಗರಿಕ ಜೀವನವನ್ನು ಪ್ರಾರಂಭಿಸಿದ್ದು 7,000 ವರ್ಷಗಳ ಹಿಂದೆ ಅಂತೇಳಿ ನಾವು ಅಂದಾಜಿಸಿದ್ದೇವೆ. ಈ ರೀತಿಯಾಗಿ ಮಾನವ ಈ ನದಿಯ ಬಯಲುಗಳಲ್ಲಿಯೇ ಈ ನಾಗರಿಕತೆಗಳು ಬೆಳೆದಿದ್ದರಿಂದ ಈ ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಪ್ರಪಂಚದ ಪ್ರಮುಖ ನಾಗರಿಕತೆಗಳಾಗಿರ್ತಕ್ಕಂಥ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ, ಚೀನಾ ನಾಗರಿಕತೆ, ಈ ಎಲ್ಲ ನಾಗರಿಕತೆಗಳು ನದಿಯ ದಡದಲ್ಲಿಯೇ ಬೆಳೆದು ಬಂದವು. ಉದಾಹರಣೆಗೆ ಈಜಿಪ್ಟ್ ನಾಗರಿಕತೆ ಈ ಒಂದು ನೈಲ್ ನದಿಯ ಕಣಿವೆಯಲ್ಲಿ, ಮೆಸೊಪೊಟೋಮಿಯಾ ನಾಗರಿಕತೆ ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ದಡದಲ್ಲಿ, ಸಿಂಧೂ ನಾಗರಿಕತೆ ಸಿಂಧೂ ಬಯಲಿನ ನದಿ ದಡದಲ್ಲಿ, ನಂತರ ಈ ಒಂದು ಚೀನಾದ ನಾಗರಿಕತೆ ಹುವಾಂಗ್ ಹೂ ಮತ್ತು ಯಾಂಗ್ಸಿಕ್ಯಾಂಗ್ ನದಿಯ ದಡಗಳಲ್ಲಿ ಬೆಳೆದು ಬಂದವು. ಈ ರೀತಿಯಾಗಿ ಮಾನವ ಈ ನದಿ ದಡಗಳಲ್ಲಿ ವಾಸಿಸಲಿಕ್ಕೆ ಪ್ರಾರಂಭಿಸಿದ. ನದಿ ದಡಗಳು ಫಲವತ್ತಾಗಿದ್ದರಿಂದ ಈ ನದಿ ಬಯಲುಗಳು ಮಾನವನ ನಾಗರಿಕತೆಯ ಪ್ರಮುಖ ತಾಣಗಳಾದವು. ಈ ನಾಗರಿಕತೆ ಯಾವಾಗ ಬೆಳೆದು ಬಂದುವು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಂದಾಜಿನ ಪ್ರಕಾರ ಸುಮಾರು 10,000 ವರ್ಷಗಳ ಹಿಂದೆ ಈ ನಾಗರಿಕತೆಗಳು ಬೆಳೆದು ಬಂದುವು ಅಂತ ಹೇಳಲಾಗ್ತದೆ. ಆದ್ದರಿಂದ ನಾಗರಿಕತೆಗಳು ನದಿಯ ಬಯಲಿನಲ್ಲಿ ಬೆಳೆದು ಬಂದುವು. ನಂತರ ಬರ್ತಕ್ಕಂಥದ್ದು ಮತ್ತೊಂದು, ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದಂಥ ಅಂಶಗಳು ಯಾವುವು? ಆ ನಾಗರಿಕತೆ ಬೆಳವಣಿಗೆ ಸಹಾಯಕವಾದಂಥ ಅಂಶಗಳು ಯಾವಪ್ಪ ಅಂದರೆ, ಪ್ರಮುಖವಾಗಿ ನದಿಗಳು ಪ್ರವಾಹ ಸಮಯದಲ್ಲಿ ತಮ್ಮ ಇಕ್ಕೆಲಗಳಲ್ಲಿ ಸಂಚಯನ ಅಥವಾ ತಾವೇನು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಆಚೆ ಈಚೆ ದಡದಲ್ಲಿ ಏನು ಮೆಕ್ಕಲು ಮಣ್ಣುಗಳನ್ನು ಬಿಡ್ತಾ ಇದ್ವಲ್ಲ, ಆ ಮೆಕ್ಕಲು ಮಣ್ಣುಗಳು ಆ ಒಂದು ನಾಗರಿಕತೆಯ ಜನರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಬೆಳಲಿಕ್ಕೆ ಫಲವತ್ತಾದಂಥ ಮಣ್ಣಾಗಿದ್ದರಿಂದ ಈ ನಾಗರಿಕತೆಗಳು ನದಿಯ ದಡದಲ್ಲಿ ಬೆಳೆದು ಬಂದವು. ಹಾಗೂ ಈ ಕೃಷಿ ಹಾಗೂ ಗೃಹ ಬಳಕೆಗೆ ಒಂದು ನಿರಂತರವಾಗಿ ನೀರನ್ನು ಒದಗಿಸ್ತಾ ಇದ್ವು. ನಂತರ ಇಲ್ಲಿ ಜನರು ಅಥವಾ ಪ್ರಾಣಿಗಳು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವಾಯುಗುಣ ಈ ನದಿಯ ದಡದಲ್ಲಿಯೇ ದೊರೆತಾ ಇತ್ತು. ನಂತರ ಮಾನವನಿಗೆ ಹಾಗೂ ಪ್ರಾಣಿಗಳಿಗೆ ಒಂದು ಬೇಕಾದಂತಹ ಆಹಾರ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು,
ಹಾಗೂ ಈ ಒಂದು ಅವನು ಸಾಕ್ತಕ್ಕಂತ ಪ್ರಾಣಿಗಳಿಗೆ ಮೇವಿನ ಲಭ್ಯತೆ ಇದ್ದಿದ್ದರಿಂದ ಈ ನಾಗರಿಕತೆಗಳು ನದಿಯ ದಡದಲ್ಲಿ ಹಾಗೂ ನಾಗರಿಕತೆಗಳು ಬೆಳವಣಿಗೆಗೆ ಏನಾಯಿತು ಅಂದ್ರೆ ಸಹಾಯಕವಾಯಿತು. ಜೊತೆಗೆ ಈ ಒಂದು ನಾಗರಿಕತೆಯ ಜನರಿಗೆ ಮೀನುಗಳು ನದಿಗಳಲ್ಲಿ ದೊರೀತಾ ಇದ್ವು. ನದಿಗಳ ದಡದ ನದಿಯಲ್ಲಿ ಸಿಗ್ತಕ್ಕಂತ ಮೀನುಗಳನ್ನು ಹಿಡಿದು ಆತ ತನ್ನ ಆಹಾರವನ್ನಾಗಿ ಬಳಸ್ತಾ ಇದ್ದ. ಜೊತೆಗೆ ಈ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಾವು ಸಂಪರ್ಕವನ್ನ ಮಾಡಬೇಕಾದ್ರೆ ನದಿಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಅಂದ್ರೆ ವ್ಯಾಪಾರಕ್ಕಾಗಿ ನದಿಗಳನ್ನ ಆತ ಬಳಸ್ತಾ ಇದ್ದ. ಇವು ಈ ಒಂದು ನಾಗರಿಕತೆ ಬೆಳವಣಿಗೆಗೆ ಏನಾಯ್ತು ಅಂದ್ರೆ ಸಹಾಯಕವಾದವು. ನಂತರ ಇಲ್ಲಿ ಪ್ರಮುಖವಾಗಿ ಮಾನವ ಯಾವಾಗ ಉತ್ತಮ ಬೆಳೆಯನ್ನ ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಅವನಿಗೆ ವಿಶ್ರಾಂತಿ ಸಿಕ್ತು. ಯಾವಾಗ ವಿರಾಮ ಸಿಕ್ತೋ ಆಗ ಮಾನವ ಏನ್ ಮಾಡ್ದ ಅಂದ್ರೆ ಈ ಒಂದು ಉಳಿದ ಸಮಯವನ್ನ ಏನ್ ಮಾಡ್ದ ಅಂದ್ರೆ ಲೋಹಗಳ ತಯಾರಿಕೆ, ನಂತರ ಉಪಕರಣಗಳ ತಯಾರಿಕೆ, ನಂತರ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥದ್ದು, ನಂತರ ಈ ಒಂದು ಕಟ್ಟಿಗೆ ಮತ್ತು ಲೋಹಗಳನ್ನು ಉಪಯೋಗಿಸಿ ತನಗೆ ವಾಸಕ್ಕೆ ಬೇಕಾಗಿರ್ತಕ್ಕಂತಹ ಗುಡಿಸಲುಗಳನ್ನ, ಮನೆಗಳನ್ನ, ಲೋಹದ ಪಾತ್ರಗಳನ್ನ ಹಾಗೂ ದೋಣಿಗಳನ್ನ ನಿರ್ಮಿಸಿದ. ತದನಂತರ ತನಗೆ ಬೇಕಾಗಿರ್ತಕ್ಕಂತಹ ಬಟ್ಟೆಗಳನ್ನ ನೀಡಲಿಕ್ಕೆ ಪ್ರಾರಂಭಿಸಿದ. ನಂತರ ತನ್ನ ಅಲಂಕಾರಕ್ಕಾಗಿ ಆಭರಣಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭಿಸಿದ. ಈ ರೀತಿಯಾಗಿ ನಾಗರಿಕತೆಗಳು ಬೆಳೆದು ಬಂದವು. ನಾಗರಿಕತೆಗಳು ನದಿ ದಡದಲ್ಲೇ ಬೆಳೆದು ಬಂದವು. ಈ ನದಿ ದಡದಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾಯುಗುಣ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಆಹಾರ ಯಥೇಚ್ಛವಾಗಿ ದೊರಕಿದ್ದರಿಂದ ಮಾನವ ವಿರಾಮದ ಜೀವನ, ಸುಖದ ಜೀವನವನ್ನು ಕಳೆಯಲಿಕ್ಕೆ ಪ್ರಾರಂಭಿಸಿದ. ಈ ವಿರಾಮದ ಅವಧಿಯಲ್ಲಿ ಆತನ ವಿಚಾರ ಶಕ್ತಿ ಹೆಚ್ಚಾಯಿತು. ಹೊಸ ಹೊಸ ಸಂಶೋಧನೆಗಳಲ್ಲಿ ತೊಡಗಿದ. ಯಾವಾಗ ಹೊಸ ಹೊಸ ಸಂಶೋಧನೆಯಲ್ಲಿ ತೊಡಗಿದ್ನೋ ಆಗ ನಾಗರಿಕತೆಗಳು ಬೆಳೆದು ಬಂದವು. ಅಂದ್ರೆ ನಂತರ ನಾಗರಿಕತೆಯ ಲಕ್ಷಣಗಳೇನು ಅಂದ್ರೆ ಇಲ್ಲಿ ನಾಗರಿಕತೆ ಅಂದ್ರೆ ಒಂದು ಜನಾಂಗ, ಒಂದು ಸಮೂಹ ಅಥವಾ ಒಂದು ನಗರ ರಾಜ್ಯ ಅಂತ ಅರ್ಥ. ನಾಗರಿಕತೆ ಅಂದ್ರೆ ನಗರ ರಾಜ್ಯ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸಮೂಹ ಒಂದು ಪ್ರದೇಶದಲ್ಲಿ ನೆಲೆ ನಿಂತಿರ್ತಕ್ಕಂಥದನ್ನ ನಾವು ನಾಗರಿಕತೆ ಅಂತ ಕರಿತೇವೆ. ಆ ನಗರ ರಾಜ್ಯದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರ್ತದೆ, ಒಂದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇರ್ತದೆ, ಒಂದೇ ರೀತಿಯಾಗಿರ್ತಕ್ಕಂಥ ಆಡಳಿತ ಪದ್ಧತಿಗಳು ಇರ್ತವೆ. ಈ ರೀತಿಯಾಗಿ ಒಂದು ಜನ ಸಮೂಹದನ್ನ ಆಡಳಿತ ಮಾಡ್ತಕ್ಕಂಥ ಒಂದು ಅಧಿಕಾರಶಾಹಿ ವರ್ಗ ಇರ್ತದೆ. ಜೊತೆಗೆ ಆ ಆಡಳಿತವನ್ನು ಮಾಡ್ತಕ್ಕಂಥ ಅಧಿಕಾರಶಾಹಿಗಳು ಈ ಲೆಕ್ಕಪತ್ರಗಳನ್ನು ಬರೀತಕ್ಕಂಥದ್ದು. ನಂತರ ಅವರು ಆಡಳಿತ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಅವುಗಳನ್ನ ದಾಖಲೆಗಳ ರೂಪದಲ್ಲಿ ಬರೆದಿರ್ತಕ್ಕಂಥ ವ್ಯವಸ್ಥೆಯನ್ನ ಇವರು ಮಾಡಿದ್ರು. ನಂತರ ಮುಂದೆ ಬೆಳೆದಂತೆ ಏನಾಯ್ತು ಅಂದ್ರೆ ಭೂ ಮಾಲೀಕತ್ವ, ನಂತರ ನಾಗರಿಕತೆ ಒಂದು ವಸ್ತು ವಿನಿಮಯ ಪದ್ಧತಿ, ವೈಯಕ್ತಿಕ ಆಸ್ತಿಯನ್ನು ಹೊಂದತಕ್ಕಂಥದ್ದು, ವ್ಯಾಪಾರ, ಅರ್ಥವ್ಯವಸ್ಥೆ ಇವೆಲ್ಲವೂ ಹಂತ ಹಂತವಾಗಿ ಮುಂದೆ ಬೆಳೆದು ಬಂದವು. ನಂತರ ನಾಗರಿಕತೆಯ ಬೆಳವಣಿಗೆಯಿಂದಾಗಿ ಮಾನವನ ಆಂತರಿಕ ಮತ್ತು ಬಾಹ್ಯ ಅವಶ್ಯಕತೆಗಳು ಹೆಚ್ಚಾದವು. ನಂತರ ಇಲ್ಲಿ ಮಳೆ, ಗಾಳಿ, ಗುಡುಗು, ಸಿಡಿಲು, ಮಹಾಪುರ, ಬರಗಾಲ, ಋತುಗಳು, ಹುಟ್ಟು, ಸಾವು, ಭೌಗೋಳಿಕ ಬದಲಾವಣೆಗಳು ಮುಂತಾದಂಥ ಧರ್ಮ, ತತ್ವಜ್ಞಾನ, ವಿಜ್ಞಾನ ಮುಂತಾದಂಥವುಗಳಿಗೆ ಇವು ಏನಾದವು ಅಂದರೆ ಈ ನಗರ ರಾಜ್ಯಗಳ ಲಕ್ಷಣಗಳು ಪ್ರಮುಖ ಪಾತ್ರವನ್ನು ವಹಿಸಿದವು. ಇಷ್ಟು ಈ ಒಂದು ನಾಗರಿಕತೆಯ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು. ಅಂದರೆ ವಿದ್ಯಾರ್ಥಿಗಳೇ, ಈ ಒಂದು ನಾಗರಿಕತೆಯ ಒಂದು ಪಾಠ ಬಂದಂಥ ಸಂದರ್ಭದಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾಗಿ 3 ಅಂಕ ಅಥವಾ 5 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರ್ತವೆ. ಒಂದನೇದು ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಅಂಶಗಳನ್ನು ಕುರಿತು ಬರೆಯಿರಿ ಅಂತೇಳಿ, ಅಥವಾ ನಾಗರಿಕತೆ ಪದದ ಅರ್ಥವನ್ನು ತಿಳಿಸಿ ಅಂತೇಳಿ,
ತದನಂತರ ನಾಗರಿಕತೆ ಮತ್ತು ಸಂಸ್ಕೃತಿಗೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನು ಕುರಿತು ತಿಳಿಸಿ ಅಂತೇಳಿ. ವಿದ್ಯಾರ್ಥಿಗಳೇ, ನಾವು ಎಷ್ಟೇ ಅಭಿವೃದ್ಧಿಯಲ್ಲಿದ್ದರೂ ಸಹ ನಾವು ಹಿಂದಿನ ಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ಅರ್ಥೈಸಿಕೊಂಡು ಜೀವನ ನಡೆಸಿದಂತಹ ಸಂದರ್ಭದಲ್ಲಿ ಮಾತ್ರ ನಮಗೆ ಈ ಒಂದು ಇತಿಹಾಸ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇಷ್ಟು ಒಂದು ಇತಿಹಾಸ ಒಂದು ಅಧ್ಯಾಯದ ಮೂರನೇ ಅಧ್ಯಾಯದ ಒಂದು 3.1 ಪ್ರಾಚೀನ ನಾಗರಿಕತೆಗಳ ಇತಿಹಾಸದ ಒಂದು ಮಹತ್ವ.